ಹಾಯ್ ಫ್ಯಾಮಿಲಿ, ವೆರಿ ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ, ಹಿಂಗಿದ್ದೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಹಕ್ಕ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಅಂತ ಹೇಳ್ತಾ ಎಲ್ಲೋಗ್ತಾ ಇದ್ದೀನಿ. ಏನಾಗುತ್ತಾ ಪ್ರತಿಯೊಂದು ವಿಡಿಯೋ ಅಪ್ಡೇಟ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋ ಕೊನೆ ತನಕ ನೋಡಿ, ದಯವಿಟ್ಟು ಕೊನೆ ತನಕ ನೋಡಿ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ನ ಮಾಡಿ ವಿಡಿಯೋನ. ನಿಮ್ಮ ಶ್ವೇತಕ್ಕ ಮಾಡೋ ಕೆಲಸ ಬಿಟ್ಟು ಹಬ್ಬ ಇನ್ನು 3-4 ಡೇಸ್ ಇದೆ. ಜಿಂಕ್ ಚಾಕಾಗಿ ರೆಡಿಯಾಗಿ ಬ್ಲ್ಯಾಕ್ ಸ್ಯಾರಿಗೆ ಪಿಂಕ್ ಕಾಂಬಿನೇಷನಲ್ಲಿರೋ ರೇಷ್ಮೆ ಸೀರೆ ಉಟ್ಕೊಂಡು ಎಲ್ಲೋಗ್ತಾ ಇದ್ದೀನಿ ಅಂದರೆ ನಮ್ಮೂರಿಗೆ ಹೋಗ್ತಾ ಇದ್ದೀನಿ, ಮದ್ದೂರಿಗೆ. ನನ್ನ ಸಹೋದರತೆ ಮನೆ ಗೃಹ ಪ್ರವೇಶ ಇದೆ. ಸೊ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ರೆಡಿ ಆದೆ. ನಾನು ನಿಮಗೆಲ್ಲ ಒಂದು ಕೇಳಬೇಕು, ಇದು ಎಷ್ಟು ವರ್ಷ ಹಳೆ ಸ್ಯಾರಿ, ಹಳೆ ಬ್ಲೌಸು? ಒಂದು ಖುಷಿ ಆಗ್ತಾ ಇರೋ ಪಾರ್ಟ್ ಅಂದರೆ ಬ್ಲೌಸು ಲೂಸ್ ಆಗ್ತಾ ಇದೆ. ಸೊ ಶ್ವೇತಕ ಸಣ್ಣ ಆಗಿದ್ದೀನಿ ಅಂತ ಅರ್ಥ. ನಿಮ್ಗೆ ಹಂಗೆ ಅನ್ನಿಸ್ತಾ ಇದೆಯಾ, ನಿಮ್ಮ ಶ್ವೇತಕ ಸಣ್ಣ ಆಗಿದ್ದಾಳೆ, ಸಣ್ಣ ವೆಯ್ಟ್ ಲಾಸ್ ಆಗಿದೆ ಅವಳದು ಅಂತ ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ, ಕಾಯ್ತಾ ಇರ್ತೀನಿ. ಸೊ ಒನ್ ಸೆಕೆಂಡ್ ವೆಲ್ಕಮ್ ಗಾಯ್ಸ್. ಖುಷಿಗೆ ಏನೇನೋ ಮಾತಾಡ್ತಾ ಇದ್ದೀನಿ. ಸತೀಶ್ ನೋಡಿ, ಕೆಲಸ ಕೆಲಸ ಅಂತ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ. ನಾನು ರೆಡಿಯಾಗಿ 2-3 ರೀಲ್ ಕೂಡ ಮಾಡಿಬಿಟ್ಟೆ. ಸೊ ಗಾಯ್ಸ್, ಎಲ್ಲ ರೆಡಿಯಾಗಿದೆ. ಮಲ್ಲಿಗೆ ಹೂವು ಮುಟ್ಕೊಂಡಿದ್ದೀನಿ, ಒಂದು ಎಲ್ಲ ಕಲರ್ ಕಾಂಬಿನೇಷನ್ ಇರುವಂಥ ಲಾಂಗ್ ಸರ ಹಾಕೊಂಡಿದ್ದೀನಿ, ಜುಮ್ಕಿ ಹಾಕೊಂಡಿದ್ದೀನಿ. ಸಿಂಪಲಾಗಿ ಬೇಗ ಹೋಗಿ ಬೇಗ ಬರೋಣ ಅಂತ, ಬಟ್ ಆಗಲ್ಲ ಬೇಗ ಹೋಗೋಕ್ಕೆ, ಲೇಟಾಗಿ ಹೋಗಿ ಬೇಗ ಬರೋದು. ಸೊ ಬ್ಯಾಂಗಲ್ಸ್ ಹಾಕೊಂಡಿದ್ದೀನಿ, ಕೈಯೆಲ್ಲ ಉರಿ ಉರಿ, ರಿಂಗ್ಸ್ ಹಾಕೊಂಡಿದ್ದೀನಿ. ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ಒಂದು ಗಾಯನ, ಆಮೇಲೆ ಇಲ್ಲಿ ಒಂದು ಗಾಯನ, ಆಮೇಲೆ ಎಲ್ಲ ಕಡೆ ಗಾಯ ಗಾಯ ಆಗಿದೆ. ಕೆಲಸ ನಿಮಗೂ ಗೊತ್ತು, ಹಬ್ಬದ ಕ್ಲೀನಿಂಗ್ ಕೆಲಸಗಳು ನಡೀತಾ ಇದೆ. ಎಲ್ಲ ಕೆಲಸ ಮುಗೀತಾ ಅಂತ ನೀವು ಕೇಳಿದ್ರೆ ಒಂದು 70% ಅಷ್ಟು ಮುಗಿಸಿದ್ದೀನಿ. ಇನ್ನು ಬುದ್ಧ ರೆಡಿ ಆಯಿತು ಗಾಯ್ಸ್, ನಂಗೆ ತುಂಬ ಖುಷಿ ಆಗ್ತಾ ಇದೆ. ಗ್ಯಾಸಿಂದ ವೆಲ್ಡಿಂಗ್ ಮಾಡಿಸ್ಕೊಂಡು ಬಂದಿದ್ದಾರೆ, ಬುದ್ಧ ಫೈನಲ್ ರೆಡಿ ಆಗಿದೆ. ಅಡುಗೆ ಮನೆ ಒಂದು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೀನಿ, ಮಿಕ್ಕಿದ್ದೆಲ್ಲ ರೆಡಿ ಆಗಿದೆ. ಕಮ್ಮಿ ಕೊಡು ಸೌಂಡು, ಒಂದು ಸೆಕೆಂಡ್. ಸೋಫಾಸ್ ಎಲ್ಲ ಎಲ್ಲದೂ ಇನ್ನೊಂದು ವ್ಯಾಕ್ಯೂಮ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಿನ್ನೆಯಿಂದ ಏನೇನಾಯಿತು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಹೊರಡೋಣ, ಕರಿಯೋಣ. ಇನ್ನೂ ಬಂದಿಲ್ಲ, ಕೆಳಗಡೆ ಹೊರಟೋಗಿದ್ದಾರೆ. ರೀ ರೀ ರೀ, ಆಯ್ತಾ? 12:30, 12:30. ಇಲ್ಲಿಂದ ನಮ್ದು ಒಂದು ಕನ್ಕನ್ ಕಿಂಡಿ, ಅಲ್ಲಿಂದ ಕರೆದ್ರೆ ಕೆಳಗಡೆ ಕೇಳಿಸುತ್ತೆ. ನಾನು ಕರೀತಾನೆ ಇದ್ದೀನಿ, ಸ್ನಾನ ಮಾಡ್ಕೊಂಡು ಹಿಂದೆಯಿಂದ ಹೊರಟೋಗಿದ್ದಾರೆ, ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ, ಹುಡುಗರು ಊಟ ತಗೊಂಡು ಹೋಗ್ಬೇಕು. ಸೊ ಫೈನಲಿ ಜಿಂಕ್ ಚಾಕಾಗಿ ರೆಡಿಯಾಗಿದ್ದೀನಿ. ಇದು ಎಷ್ಟು ವರ್ಷ ಸ್ಯಾರಿ ಕಮೆಂಟಲ್ಲಿ ಹೇಳಿ, ಓಕೆ? ಮಿಸ್ ಮಾಡಬಾರ್ದು, ನೀವು ಹೇಳಲೇಬೇಕು, ನಾನು ಕಾಯ್ತಾ ಇರ್ತೀನಿ. ಹಾಂ, ಓಕೆ ಓಕೆ. ಹಾಯ್ ಫ್ರೆಂಡ್ಸ್, ಟೈಮ್ ಬಂದು 11 ಗಂಟೆ. ಸೊ ಎಲ್ಲ ಕೆಲಸ ಮುಗೀತು. ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಇನ್ನೂ ಶಾಪಿಂಗ್ ಮುಗ್ದಿಲ್ಲ. ಬ್ಲೌಸ್ ಪೀಸು ಮತ್ತು ತಾಂಬೂಲ ಕೊಡೋಕ್ಕೆ, ಬೌಲ್ಗಳು ಈ ಥರದ್ದೆಲ್ಲ ಬೇಕಲ್ಲ ಕುಂಕುಮ ಕೊಡೋಕ್ಕೆ, ಅದನ್ನು ತಗೊಂಬರೋಕ್ಕೆ ಅಂತ ನಾನು ಸತೀಶ್ ಇಬ್ಬರು ಹೊರಟಿದ್ದೀವಿ. ಸೊ ತುಂಬ ಕ್ರೌಡ್ ಇರುತ್ತೆ, ಐ ನೋ, ತುಂಬ ರಶ್ ಇರುತ್ತೆ ಅಂತ. ಸೊ ಆದರೂ ಕೂಡ ಹೋಗಬೇಕು, ಬರಬೇಕಲ್ವ? ಹಬ್ಬ ಇನ್ನು 3-4 ಡೇಸ್ ಇದೆ. ಸೊ ಬನ್ನಿ, ಹೊರಡೋಣ. ನಾನು ಕೆಳಗಡೆ ಕಾಲ್ ಮಾಡಿದ್ರು ಸತೀಶ್ ಅಂತ ಬಂದೆ, ಬಟ್ ಆದರೆ ಅವರು ಕೆಳಗಡೆ ಊಟ ಕಳಿಸೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ನಾನು ಎಷ್ಟೇ ಅವ್ರಿಗೆ ಹೇಳಿದ್ರು ಟೀ ಕುಡಿಬೇಡಿ ಅಂತ, ಹುಡುಗರ ಜೊತೆ ಸೇರಿ ಅವರು ಟೀ ಕುಡಿಯೋದು ಬಿಡೋದಿಲ್ಲ, ನಾನು ಅವ್ರಿಗೆ ರೇಗಾಡೋದು ಬಿಡೋದಿಲ್ಲ. ಸೊ ಇವತ್ತು ಒಂದು 2-3 ಕಡೆ ಆರ್ಡ್ರ್ ಇತ್ತು, ಅದನ್ನೆಲ್ಲ ಡಿವೈಡ್ ಮಾಡಿ ಸೆಗ್ರಿಗೇಟ್ ಮಾಡಿ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ರು. ನಾನು ಬಂದು ನೋಡಿದ ತಕ್ಷಣ ಟೀ ಕಪ್ನ ಸೈಡ್ಗೆ ಹಾಕ್ತಾಯಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ ಅವರಿಗೆ, ನನ್ನ ಕೆಲಸ ಮಾಡೋದು ಬಿಟ್ಟು ಬೇಗ ಬೇಗ ಬಂದೆ, ನೀವಿನ್ನೂ ಕೆಲಸನೇ ಮಾಡ್ತಾ ಇದ್ದೀರಾ, ನನ್ನ ಕೆಲಸ ನಾನು ಮಾಡ್ಕೋತಿದ್ನಲ್ಲ ಅಂತ. ಅದಕ್ಕೆ ಅವ್ರು ಅಂದರು, ನೀನು 15 ದಿನದಿಂದ ಮಾಡ್ತಾ ಇದೀಯಾ, ಇನ್ನೂ ನಿನ್ನ ಕೆಲಸ ಮುಗ್ದಿಲ್ಲ, ಇವತ್ತೆಲ್ಲ ಮುಗಿಯೋದಿಲ್ಲ ಅಂತ. ನಾನು ವಿಡಿಯೋ ಮಾಡೋದು ನೋಡಿ ನಮ್ಮ ಹುಡುಗರು ಕೂಡ ರೇಗಿಸ್ತಾರೆ ನನ್ನನ್ನು. ಸೊ ಫೈನಲಿ ಬೈಕಲ್ಲೇ ಹೋಗೋಣ, ಯಾಕಂದರೆ ಕಾರು ಗಾಡಿ ಪ್ರತಿಯೊಂದು ಊಟ ತೊಗೊಂಡು ಹೋಗಬೇಕು. ಬೈಕಲ್ಲೇ ಹೋದರೆ ಬೇಗ ಆಗುತ್ತೆ. ಟ್ರಾಫಿಕ್ ಮೇಯ್ನ್, ಇವಾಗೆಲ್ಲ ಸಮಾವೇಶಗಳು ನಡೀತಾ ಇದೆ, ರ್ಯಾಲಿಗಳು ನಡೀತಾ ಇದೆ, ಪಾದಯಾತ್ರೆ ನಡೀತಾ ಇದೆ, JDS ಕಾಂಗ್ರೆಸ್ BJP ಇದೆಲ್ಲ ನಿಮಗೆಲ್ಲ ಗೊತ್ತು. ಸೊ ತುಂಬಾ ಕ್ರೌಡು, ಹಾಗಾಗಿ ಬೈಕಲ್ಲೇ ಹೋಗೋಣ ಬಾ ಅಂತ ಹೇಳಿದ್ರು. ತುಂಬಾ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ವೆದರ್ ಬಿಸಿಲಿತ್ತು, ಸಂಜೆ ಮೇಲೆ ಆ್ಯಸ್ ಯೂಶಲ್ ಆಗಿ ಮಳೆ ಬಂದೇ ಬರುತ್ತೆ, ಅದೆಲ್ಲರಿಗೂ ಗೊತ್ತಿರೋ ವಿಷಯ.
ಸೊ ಬೇಗ ಹೋಗಿ ಬೇಗ ಬರೋಣ ಅನ್ಕೊಂಡ್ವಿ, ಬಟ್ ಈ ಸಿದ್ದರಾಮಯ್ಯ ಮಾಡಿರೋ ಕೇಸ್ ಲೇಟ್ ಆಗುತ್ತೆ ಬರೋದು. ಅವರೆಲ್ಲ ಊಟಗೋರಲ್ಲಿ ಯಾರು ಇಲ್ಲ. ನಾವಿವಾಗ ಬಂದಿರೋದು ಶ್ರೀರಾಮ್ ಹೌಸಿಂಗ್ ಫೈನಾನ್ಸ್ಗೆ. ಸೊ ನಮ್ಮದೊಂದು ಸೈಟು ಲೋನ್ ಮೇಲೆ ತೊಗೊಂಡಿದ್ದೀವಿ, ನಿಮ್ಮೆಲ್ರಿಗೂ ಗೊತ್ತು. ಅದ್ರದ್ದು ತುಂಬ ಬಡ್ಡಿ ಎಲ್ಲ ಜಾಸ್ತಿ ಬರ್ತಾ ಇದೆ. ಸೊ ಏನು ಎತ್ತ ಯಾವ ರೀತಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ಸ್ವಲ್ಪ ಅದನ್ನೆಲ್ಲ ವಿಚಾರಿಸ್ಬೇಕಾಗಿತ್ತು. ಒರಿಜಿನಲ್ ಪೇಪರ್ ಎಲ್ಲ ಯಾವಾಗ ಬರುತ್ತೆ ಕೇಳಬೇಕಾಗಿತ್ತು. ಕೇಳ್ಕೊಂಡು ಹೋಗೋಣ ಅಂತ ಶ್ರೀರಾಮ್ ಹೌಸಿಂಗ್ ಫೈನಾನ್ಸ್ಗೆ ಬಂದ್ವಿ. ಅದಕ್ಕೆ ಅವ್ರು ಹೇಳ್ತಾ ಇದ್ರು ಬಡ್ಡಿ ಕಮ್ಮಿ ಹಾಕಿಸ್ಕೊಡ್ತೀನಿ, ಮನೆ ಮಾಡೋದಾದರೆ ಮಾಡ್ಕೊಂಬಿಡಿ ಅಂತ. ಸೊ ನಮಗಂತೂ ಇವಾಗ ಸದ್ಯಕ್ಕಂತೂ ಬಜೆಟ್ ಇಲ್ಲ, ಇವಾಗಿರೋ ಸಾಲನೇ ತೀರಿಸಿದ್ರೆ ಸಾಕು ಅನ್ನೋ ಮಟ್ಟ ಆಗಿದೆ. ನಾನು ಒಳಗಡೆ ಹೋಗಲಿಲ್ಲ, ನಾನು ಹೊರಗಡೆನೆ ಕಾಯ್ತಾ ಇದ್ದೆ. ಒಂದು 5 ನಿಮಿಷ ಹೇಳಿದ್ರಲ್ವಾ ಅಂದ್ಬಿಟ್ಟು ಈಚೆನೆ ನಿಂತ್ಕೊಂಡಿದ್ದೆ. 1/2 hour ಆಯಿತು, 10 ನಿಮಿಷ ಅಂತ ಹೇಳಿ ಹೋಗಿ 1/2 hourಯಿಂದ ಒಬ್ಬಳೇ ಕಾಯ್ತಾ ಇದ್ದೀನಿ ರೋಡಲ್ಲಿ ಕುತ್ಕೊಂಡು. ಯಾರು ನೋಡಿದ್ರು ಯಾಕೆ ಈ ಅಮ್ಮಾಯಿ ನಿಂತಿದೆ, ನಿಂತು ನಿಂತು ಸಾಕಾಗಿ ಯಾವುದೋ ಗಾಡಿ ಸಿಕ್ತು, ಗಾಡಿ ಬಂದು ಕುತ್ಕೊಂಡು. ಎಷ್ಟು ವಿಚಿತ್ರ ಅಲ್ವಾ ನಮ್ಮ ಲೈಫ್ಗಳು, ಹೆಂಗೆಲ್ಲ ಯು ಟರ್ನ್ಗಳು ತೊಗೊಳುತ್ತೆ, ಏನೆಲ್ಲ ಟರ್ನ್ಗಳನ್ನ ತೊಗೊಳುತ್ತೆ, ಮಾಡೋಕ್ಕಾಗಲ್ಲ ನೋಡಿ. ಒಬ್ಬಳೇ ಹಿಂಗೆ ಹಿಡ್ಕೊಂಡು ಮಾತಾಡ್ತಾ ಇದ್ದೆ. ಅಯ್ಯೋ ಮಳೆ ಬರ ಇವಾಗ ಇಲ್ಲಿ ಎಲ್ಲಿಗೆ ಬರುತ್ತೆ, ಇವಾಗ ಇಲ್ಲಿಗೆ ಬರುತ್ತಾ, ಎಷ್ಟು ಬಂದು ಮತ್ತೆ ಕಲೆಕ್ಟ್ ಮಾಡ್ಕೋಬೇಕಾ, ಮಾಡ್ತಾರಾ? ಅಲ್ಲ ಅಲ್ಲಿ ಮತ್ತೆ ವಾಪಸ್ ಹೊರಟೋಗುತ್ತೆ ಬಾಂಬೆಗೆ. ಅದೇನೋ ಡಾಕ್ಯುಮೆಂಟ್ ಬಗ್ಗೆ ಹೇಳ್ತಾ ಇದ್ರು, ನಂಗೆ ನಿಜಕ್ಕೂ ಅರ್ಥ ಆಗಲಿಲ್ಲ. ಫೈನಲಿ ಮನ್ನಾರ್ಸ್ಗೆ ಬಂದ್ವಿ. ಓ ಗಾಡ್, ಯಾವ ಕಡೆ ನೋಡಿದ್ರು ಬರೀ ಲೇಡೀಸ್ ಲೇಡೀಸ್ ಲೇಡೀಸ್. 100 ಜನ ಲೇಡೀಸ್ ಇದ್ರೆ ಒಂದು 10-20 ಜನ ಗಂಡಸರಿರ್ತಾರೆ. ಸೊ ನೋಡಿ, ನೀವೇ ಕಾಲು ಹಾಕೋಕ್ಕೆ ಜಾಗ ಇಲ್ಲ. ಬ್ಲೌಸ್ ಬೀಸ್ ತೊಗೋಬೇಕಾಗಿತ್ತು ಬಂಡಲ್ ಲೆಕ್ಕದಲ್ಲಿ, ಅದನ್ನೆಲ್ಲ ತೊಗೊಳ್ಳೋಣ ಅಂತ ಬಂದ್ವಿ. ಈ 1 meterದು ಚೆನ್ನಾಗಿರೋದು ಸಿಗುತ್ತೆ ಮನ್ನಾರ್ಸಲ್ಲಿ. ಸೊ ಅದನ್ನೆಲ್ಲ ತೊಗೊಂಡು ನನಗೆ ಹಿಡಿದು ಹೋಗೋಕ್ಕೇ ಜಾಗ ಕೊಡ್ತಾ ಇಲ್ಲ ಗಾಯ್ಸ್. ಅಷ್ಟು ರಶ್ಶು ರಶ್ಶು, ಯಪ್ಪ ಭಯನೇ ಆಗೋಯಿತು. ಅಲ್ಲಿಂದ ಪಾತ್ರೆ ಅಂಗಡಿ ಅಶೋಕ ರೋಡ್ಗೆ ಬಂದ್ವಿ. ಒಂದು ಪ್ಲೇಟ್ ಇಲ್ಲ ಬೌಲ್, ಪ್ರತಿ ಸಲ ಒಂದೇ ಥರ ಕೊಡ್ತಿರ್ತೀವಿ, ಈ ಸಲ ಏನಾದರೂ ಡಿಫ್ರೆಂಟಾಗಿ ಕೊಡೋಣ ಅಂತ ಅಂದ್ಬಿಟ್ಟು. ಪ್ರತಿ ಒಂದು ರೇಟು ಜಾಸ್ತಿ ಆಗಿಬಿಟ್ಟಿದೆ. ಕೊಡೋದು ಕೊಡ್ತಾ ಯಾರಿಗೇನಾದರೂ ಯೂಸ್ ಆಗೋಂಥದ್ದು ಚೆನ್ನಾಗಿರೋದೇ ಕೊಡಬೇಕು, ಅದು ನನ್ನ ಥಾಟ್. ಸತೀಶದ್ದು ಕೂಡ ಅದೇ, ಒಂದು 5-10 ರೂಪಾಯಿ ಮುಖ ನೋಡೋಕ್ಕಾಗಲ್ಲ. ಬಟ್ ಎಲ್ಲ ಬಜೆಟ್ಟು ಕೂಡ ಜಾಸ್ತಿ ಆಗಿದೆ. ಸೊ ನೋಡಿ ಮಾಡಿ, ಒಂದು ಗೇಜ್ ಆಗಿರೋಂಥ ಒಂದು ಸ್ಟೀಲ್ ಆಲ್ ಆಫ್ ಅ ಸಡನ್ ಸಬ್ಸ್ಕ್ರೈಬರ್ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ರು. ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಎಲ್ಲೋದ್ರೂ ಗುರ್ತಿಡ್ ಮಾತಾಡಿಸ್ತೀರಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಬ್ಯಾಂಗಲ್ಸ್ ತೊಗೋಬೇಕಾಗಿತ್ತು, ಗಾಜಿನ ಬಳೆಗಳು ತೊಗೊಂಡು ಮನೆಗೆ ಬಂದೆ. ಒಂದು 5-10 ನಿಮಿಷ ರೆಸ್ಟ್ ಮಾಡಿ ಮತ್ತೆ ನಾನು ಶ್ರೀಕೃಷ್ಣ ಜ್ಯುವೆಲ್ರಿ ಶಾಪ್. ಈ ಅಂಗಡಿ ಬಗ್ಗೆ ಅಂತೂ ತುಂಬ ಎನ್ಕ್ವೈರೀಸ್ ಬರ್ತಾ ಇರುತ್ತೆ, ನಿಮ್ಮೆಲ್ರಿಗೂ ಗೊತ್ತು. ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಗೋಲ್ಡ್ ಅಥವಾ ಸಿಲ್ವರ್ ಏನಾದರೂ ಒಂದು ಪರ್ಚೇಸ್ ಮಾಡ್ತೀನಿ ಅಂತ. ಬಟ್ ಈ ಸಲ ನಾನು ಇನ್ನೂ ಏನು ತೊಗೊಂಡಿರಲಿಲ್ಲ. ಸೊ ಅದಕ್ಕಾಗಿ ನೋಡೋಣ ಅಂತ ಬಂದೆ. ಈಗ ಸ್ವಲ್ಪ ಒಂದು 200-300 grams ಪರ್ ಕಮ್ಮಿ ಆಗಿದೆ ಅಂತೆಲ್ಲ ನ್ಯೂಸಲ್ಲಿ ನೋಡ್ತಾ ಇದ್ದೆ. ಸೊ ಹಾಗಾಗಿ ಅವ್ರು ನನಗೆ ತೋರಿಸಿದ್ದೆ, ಫ್ರೇಮ್ಸ್ ಎಲ್ಲ ತೋರಿಸ್ತಿದ್ರು. ಅದಕ್ಕೆ ನಾನು ಅವ್ರಿಗೆ ರೇಗಿಸ್ತಾ ಇದ್ದೆ, ಎಷ್ಟು ಫೋಟೋಸ್ ಕೊಡ್ತೀರಾ ನನಗೆ, ನಾನು ತೊಗೊಂಡೋಗಿ ಎಲ್ಲ ಹಾಕ್ಕೊಳ್ಳಿ, ನಮ್ಮ ದೇವ್ರ ಮನೆ ಫುಲ್ಲು ನಿಮ್ಮದೇ ಫೋಟೋಸ್ ಇದೆ ಅಂತ. ಸೊ ಅವ್ರು ಹೊಸ್ದಾಗಿ ಬಂದಿದ್ದೆ ನೋಡಿ ಮೇಡಮ್ ಅಂತ. ಏನೇ ಬಂದರೂ ಕಡೆ ಸಡನ್ನಾಗಿ ಕಾಲ್ ಮಾಡ್ತಾರೆ, ಅಥವಾ ಸಡನ್ನಾಗಿ ಬನ್ನಿ ಮೇಡಮ್ ಅಂಗಡಿಗೆ, ಏನು ಹೊಸದು ಬಂದಿದೆ ನೀವು ನೋಡಿ ಅಂತ ಕರೀತಾರೆ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ಸೊ ನಾನು ಹೋಗಿದ್ನಲ್ಲ ಅಂತ ಅಂದ್ಬಿಟ್ಟು ಮಾಡ್ಕೋತಾರದು. ಹಬ್ಬಕ್ಕೋಸ್ಕರ ಒಳ್ಳೆ ಒಳ್ಳೆ ಸಿಲ್ವರ್ ಐಟಮ್ಸ್, ಗೋಲ್ಡ್ ಐಟಮ್ಸ್ ಪ್ರತಿಯೊಂದು ಬಂದಿದೆ. ಶ್ರೀಕೃಷ್ಣ ಜ್ಯುವೆಲ್ರಿ ಶಾಪ್, ಟಿ ಕೆ ಲೇಔಟ್, ಮೈಸೂರು ಅಂತ. ಸೊ ಮಾರ್ಸಲ್ಲಿ ಹೇಳಿದ್ದೀನಿ, ನಾನು ಕಮೆಂಟಲ್ಲೆಲ್ಲ ಹೇಳಿದ್ದೀನಿ, ಬಟ್ ಆದರೂ ಪ್ರತಿ ಸತಿ ಕೇಳ್ತಾ ಇರ್ತೀರಾ. ಸೊ ಹಾಗಾಗಿ ನಾನು ಈ ಸಲ ಒಂದು ಇಯರಿಂಗ್ ಏನಾದರೂ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಬಂದೆ. ಜುಮ್ಕಾ ಕಲೆಕ್ಷನ್ ನೋಡೋಣ ಅಂತ, ಹೊಸದೇನಾದರೂ ಇದ್ದರೆ ಬಂದಿದೆಯಾ ತೋರಿಸಿ ಅಂತ ಅವ್ರನ್ನ ಕೇಳ್ತಾ ಇದ್ದೆ. ಅದಕ್ಕೆ ಅವರು, ಮೇಡಮ್ ನಿಮ್ಮ ಹತ್ರ ಎಲ್ಲ ಡಿಸೈನ್ಸ್ ಇದೆ, ನಾನು ಯಾವುದೇ ಕೊಟ್ಟರು ಅದು ಬೇಡ ಇದು ಬೇಡ ಅಂತಿರ್ತೀರಾ, ಇನ್ಯಾವ ಥರದ್ದು ಕೊಡಲಿ ನಾನು ನಿಮಗೆ ಅಂತ ಅವ್ರು ರೇಗಿಸ್ತಾ ಇದ್ದರು.
ಸೊ ಫೈನಲಿ ಜುಮ್ಕಾನೇ ಟ್ರೈನೇ ಕೊಡಿ ನಾನು ನೋಡ್ತೀನಿ ಅಂತ ಹೇಳಿ ಫುಲ್ ಜುಮ್ಕಾ ಸೀರ ಅಂತ ಟ್ರೈನೇ ಇಸ್ಕೊಂಡು ಅವ್ರ ಹತ್ರ ನೋಡ್ತಾ ಇದ್ದೆ. ಬಟ್ ಈ ರೀತಿ ಇದೆಲ್ಲ ನನ್ನ ಹತ್ರ ಇದೆ, ನೀವೆಲ್ಲ ನೋಡಿದ್ದೀರಾ. ನನಗೆ ಏನೋ ಗೊತ್ತಿಲ್ಲ, ಜುಮ್ಕಾಸ್ ಅಂದರೆ ತುಂಬ ಇಷ್ಟ ನನಗೆ. ನಮ್ಮ ಗ್ರೀನ್ ಸರ್ಕ್ ಮ್ಯಾಚ್ ಆಗುತ್ತೆ ಒಟ್ಟಿನಲ್ಲಿ. ಅದು ವಿತೌಟ್ ಮಾಡಿಸ್ಕೊಡ್ತೀರಾ? ಎಷ್ಟು ಗ್ರಾಮ್ ಇದೆ ನೋಡಿ, ಇದು ಫೋಟೋ ನೋಡ್ಬಿಟ್ಟು ಮಾಡಿಸಿರೋದು. ಎಲ್ಲಿ ತೊಗೊಂಡ್ರ ಅಂತ ಇದು ಫೋಟೋ? ಎಲ್ಲಿ ತೊಗೊಂಡ್ರ ಅಂತ ಮಾಡಿಸಿರೋದ? ರೆಡಿನಾ ಮಾಡಿಸಿರೋದು? ಅಯ್ಯೋ, ಅಲ್ಲಿಂದ ಆಲ್ ಆಫ್ ಅ ಸಡನ್ ನನಗೆ ಕಾಲ್ ಬಂತು, ಮೇಡಮ್ ವಾಷಿಂಗ್ ಮಿಷಿನ್ನ ತೊಗೊಂಡು 6 ಮಂತ್ಸ್ ಆಯಿತು, ಸರ್ವಿಸಿಗೆ ಬಂದಿದ್ದೀವಿ ಅಂತ. ಸೊ ಹಾಗಾಗಿ ಅದನ್ನು ಅಲ್ಲೇ ಅರ್ಧಕ್ಕೆ ಸ್ಟಾಪ್ ಮಾಡಿ ನಾನು ಮನೆಗೆ ಬಂದೆ. ಯಾಕಂದರೆ ಅದು ಬಾಯ್ ಸರ್ವಿಸ್ ಬಾಯ್ ಹೊರಟೋಗ್ತಾರೆ ಅಂತ ಒಂದು ಲಿಕ್ವಿಡ್ ಕೂಡ ಅವ್ರ ಹತ್ರ ಪರ್ಚೇಸ್ ಮಾಡಿಕೊಂಡು ಅದು ಮಿಷಿನ್ಗೆ ಹಾಕೋಂಥಷ್ಟರಲ್ಲಿ ಸಂಜೆ ಆಗ್ತಿದ್ದಂಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು. ತುಂಬ ಮಳೆ, ಕಾಫಿ ಕೂಡ ಮಾಡಿಕೊಂಡು ಕಾಫಿ ಕುಡಿತಾ ಇದ್ದೀನಿ. ಬಟ್ ಇದು ಮಳೆ ನಿಲ್ಲೋ ಲಕ್ಷಣವೇ ಕಾಣಿಸ್ತಾ ಇಲ್ಲ. ಸೋನೆ 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 ಮಳೆ. ನನ್ನ ಕೆಲಸ ಇನ್ನೂ ಮುಗ್ದಿಲ್ಲ, ಕೆಲಸ ಮಾಡೋ ಟೈಮಲ್ಲಿ ಈ ರೀತಿ ಮಳೆ ಬಂದುಬಿಟ್ರೆ ಒಂಥರ ಬೇಜಾರಾಗುತ್ತೆ, ನಿಜ ಅನ್ಸುತ್ತೆ ಅಲ್ವಾ ಎಲ್ರಿಗೂ. ಸೊ ಅಷ್ಟರಲ್ಲಿ ನೋಡಿ ನೋಡ್ತಾ 4:30 ಆಗೋಯ್ತು. ನನ್ನ ಮಕ್ಕಳು ಸ್ಕೂಲಿಂದ ಬಂದರು, ಅವ್ರಿಗೂ ಹಾಲು ಕೊಟ್ಟು ಸ್ನ್ಯಾಕ್ ಕೊಟ್ಟು ನನ್ನ ಮಗನಿಗೆ 5 ಗಂಟೆಗೆ ಟ್ಯೂಷನ್ ಇದ್ದಿದ್ದ ಕಾರಣ ಸ್ವಲ್ಪ ಏಣಿ ಹಾಕಿ ಕೊಡ್ತೀನಿ, ಮೇಲ್ಗಡೆ ಗ್ರಿಲ್ಸ್ ಎಲ್ಲ ಒರೆಸ್ಕೊಡಪ್ಪ, ನನಗದು ಮೇಲೆ ಅದು ಹತ್ತಕ್ಕಾಗಲ್ಲ ಪ್ಲೀಸ್ ಅಂತ ಅವನ್ನ ಕೇಳಿದೆ. ಮಮ್ಮಿ ಎಷ್ಟು ಕೆಲಸ ಮಾಡಿಸ್ತೀರಾ ಮಮ್ಮಿ ನನ್ನ ಕೈಲಿ, ನೀವು ಮುಗ್ದಿಲ್ವಾ ಮಮ್ಮಿ ಇನ್ನೂ ನಿಮ್ಮದು ಅಂತ ಹೇಳ್ತಾ ಇದ್ದ. ಅದಕ್ಕೆ ಇಲ್ಲಪ್ಪ ಪ್ಲೀಸ್, ನೀನು ಕೇಳಿದ್ದೆಲ್ಲ ಕೊಡಿಸ್ತೀನಿ, ನನಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡು ಅಂತ ಅವನಿಗೆ ಪೂಸಿ ಹೊಡೆದು ಅವನ ಹತ್ರ ಎಲ್ಲ ಮಾಡಿಸ್ಕೊಂಡು ಸಂಜೆ ಎಲ್ಲ ಕೆಲಸ ಮುಗಿಸಿ ವಾಕ್ ಹೋಗೋಣ ಅಂತ ಒಂದು ರೌಂಡ್ ವಾಕ್ಗೆ ಬಂದೆ. ಸೊ ಯಾಕಂದರೆ ಬೆಳಿಗ್ಗೆ ಹೋಗಿರಲಿಲ್ಲ, ಇವಾಗ ಸಂಜೆ ಬಂದೆ. ಎಷ್ಟು ಕುದುರೆಗಳು ಸಿಕ್ತು ಗೊತ್ತಾ ನನಗೆ ನೋಡಲಿಕ್ಕೆ. ಸೊ ಅದನ್ನೆಲ್ಲ ನೋಡಿಕೊಂಡು ಇವತ್ತು ನಾನು ಎಷ್ಟು ನಡೆದಿದ್ದೀನಿ ಅಂದರೆ 7,759 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ. 6 ಕಿಲೋಮೀಟ್ರ್ ಅಷ್ಟೇ ನಡೆದಿರೋದು, 6 ಅವರ್ಸ್ ಕಂಪ್ಲೀಟ್ ನಿದ್ದೆ ಮಾಡಿದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲೂ ಕೂಡ ಇದೆಲ್ಲ ನಿನ್ನೆ ನಡೆದಿದ್ದಂಥ ವಿಡಿಯೋ, ರೆಡಿಯಾಗಿ ಒಂದೆರಡು ರೀಲ್ ಕೂಡ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಸತೀಶ್ ಕೂಡ ಹರಿ ಬರೀಲಿ ಬಂದರು, ಅವ್ರು ರೆಡಿ ಆಗೋಷ್ಟರಲ್ಲಿ ನಾನು ಒಂದು 10 ಫೋಟೋನಾದರೂ ತೆಕ್ಕೊಂಡಿದ್ದೆ ಅಂತಲೇ ಹೇಳ್ಬೋದು. ಅದಕ್ಕೆ ಅವರು ನಂದ ಕೆಲಸ ಮುಗೀತು, ನಿಂದು ಇನ್ನೂ ಮೇಕಪ್ ಮುಗ್ದಿಲ್ವಾ ಅಂತ ರೇಗಿಸ್ತಾ ಇದ್ರು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೆ, ನೀವೆಲ್ಲ KG ತಂದು ಕೊಟ್ಟಿದ್ದೀರಲ್ಲ ಅದನ್ನೆಲ್ಲ ಮೆತ್ಕೊಂಡು ನಾನು ರೆಡಿ ಆಗಬಾರ್ದಾ? ಸೊ ರೆಡಿ ಆಗ್ತಿದ್ದೀನಿ, ಟೈಮ್ ಆಗುತ್ತೆ, ಈಗ ನೀವು ಸ್ವಲ್ಪ ಕಾಯಿರಿ ಅಂತ. ಈ ರೀತಿ ನಾವೊಬ್ರಿಗೊಬ್ರು ಕಾಲು ಹೇಳ್ಕೊಂಡು ರೇಗಿಸೋದು ಕಚ್ಚಾಡೋದು ಎಲ್ಲರೂ ಮನೇಲೂ ಇದ್ದಿದೆ, ನಮ್ಮ ಮನೇಲದು ಸ್ವಲ್ಪ ಜಾಸ್ತಿನೇ ಅಂತಲೇ ಹೇಳ್ಬೋದು. ಸೊ ಫೈನಲಿ ಹೊರಟ್ವಿ, ಹೋಗೋವಾಗೆಲ್ಲ ಒಂದೇ ಡಿಸ್ಕಷನ್ ಆಗ್ತಾ ಇತ್ತು. ನನ್ನ ಹತ್ರ ನಂಬರ್ ಕೇಳಿಬಿಟ್ಟು ಫೋನ್ ಮಾಡಿದ್ರು, ಅಲ್ಲೇ ಮಾಡ್ಕೊಡುವಾಗ ಸಾಮಾನು ಅಂತ ತಂದೆ ನಾನು. ಎಷ್ಟು ಜನಕ್ಕೆ? ಲೇಬರ್ ಏನಂದ್ರೆ ಏನಂದ ಕಳ್ಸ್ಕೊಡ್ತೀನಿ ಆಯ್ತು, ನೀವೇ ಮಾಡಿಸ್ಕೊಳ್ಳಿ. ಏನು ಸ್ವೀಟು? ನೆಕ್ಸ್ಟ್ ಮಂತಾ? ಮತ್ತೆ ಅರ್ಜೆಂಟ್ ಫೋನ್ ನಂಬರ್ ಕಳಿಸಿ, ಅರ್ಜೆಂಟ್ ಫೋನ್ ನಂಬರ್ ಕಳಿಸಿ ಅಂತ ಹೇಳ್ತಾ ಇದ್ರಲ್ಲ. ನಮ್ದು ಇದ್ದಿದ್ದೆ ಮಾತುಕತೆಗಳು, ನಾವು ಮಾತಾಡುವಾಗ ಸ್ವಲ್ಪ ಜನ ಒಂದು ತಪ್ಪಾಗಿ ಅರ್ಥ ಮಾಡಿಕೊಂಡು, ಸಿಸ್ ನೀವು ಅವ್ರಿಗೆ ಬೆಲೆ ಗೌರವ ಕೊಡದೆ ಮಾತಾಡ್ತೀರಾ, ಏಕವಚನದಲ್ಲಿ ಮಾತಾಡ್ತೀರಾ, ಬಹುವಚನ ಕರೆದಿಲ್ಲ ಅಂತ. ಸೊ ಫ್ರೆಂಡ್ಸ್ ಆಗಿದ್ದಾಗ ಅದೆಲ್ಲ ಬೇಕಾಗಲ್ಲ ಅನ್ಕೋತೀವಿ. ಈಗ ಅರ್ಜೆಂಟಿಗೆ 100 ರೂಪಾಯಿ ಈ ಪೆಟ್ರೋಲ್ ಬಂಕ್ ತನಕ ಹೋಗಲ್ವಾ? ಚೆಕ್ ಮಾಡ್ಕೋಬೇಕು ತಾನೇ, ಬೇಗ ಬಾ. ಎಂತ ಕತೆ ಆಯ್ತು ನೋಡಿ ಗಾಯ್ಸ್, ಪೆಟ್ರೋಲ್ ಖಾಲಿ, ಇಲ್ಲೇ 1 ಗಂಟೆ 1:16 ಇನ್ನ ಮಂಡ್ಯ ಹೋಗೋಷ್ಟಲ್ಲಿ ಎಷ್ಟೊತ್ತಾಗುತ್ತೆ ಏನೋ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ. ಒಂದೂವರೆ ಆಗೇ ಹೋಯ್ತು ಟೈಮು, ಯಾರೋ ಪಾರ್ಟಿ ಫೋನ್ ಮಾಡಿದ್ರು, ಮತ್ತೆ ಕಾರು ಸ್ಪೆಕ್ಟ್ರಾ ಚೌಟ್ರಿ ಬ್ಯಾಕ್ ಸೈಡ್ ಬಂದಿದ್ದೀವಿ. ಯಾಕೋ ಇವತ್ತು ಗ್ರಹಚಾರನೇ ಸರಿ ಇಲ್ಲ, ಹೋಗೋಣ ಅಂತ ಹೊರಟ್ವಿ, ಒಂದಾಮೇಲೆ ಒಂದು ಒಂದಾಮೇಲೆ ಒಂದು, ಏನೂ ಮಾಡೋಕ್ಕಾಗಲ್ಲ. ಇದ್ದಿದ್ದೀವೆಲ್ಲ ಕಾಮನ್, ಏನೋ ಮಾತಾಡ್ಕೊಂಬರಕ್ಕೆ ಹೋಗಿದ್ದಾರೆ, ಎಷ್ಟೊತ್ತಾಗುತ್ತೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ಬಂದಮೇಲೆ ಹೊರಡೋದು.
ಇವತ್ತಿನ ಥರ ನನ್ನ ಲೈಫಲ್ಲಿ ಯಾವತ್ತೂ ಆಗಿರಲಿಲ್ಲ. ಸೊ ನಾನು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಪೆಟ್ರೋಲ್ ಖಾಲಿ ಆಗೋಯ್ತು, ಪೆಟ್ರೋಲ್ ಬಂಕ್ ತಕ್ಕ ಕಾರ್ನ ತಳ್ಳಿದ್ದೀನಿ ಸೀರೆ ಹಾಕ್ಕೊಂಡು. ನನ್ನ ಕಷ್ಟ ನೋಡೋಕ್ಕಾಗದೆ ರೋಡಲ್ಲಿ ಹೋಗೋ ಒಂದು ಇಬ್ಬರು ಮೂರು ಜನ ಹುಡುಗರು, ಪಾಪ ಅಕ್ಕ ನಾವು ತಳ್ಕೊಡ್ತೀವಿ ಬಿಡಿ ಅಂತ ಬಂದು ಹೆಲ್ಪ್ ಮಾಡಿದ್ದಾರೆ. ಆನ್ ದ ವೇ ಹೋಗುವಾಗ ಯಾರೋ ಅರ್ಜೆಂಟಾಗಿ ಫಾರಿನ್ಗೆ ಹೋಗ್ತಾ ಇದ್ದೀವಿ ಸತೀಶ್, ನಿಮ್ಮ ಹತ್ರ ಮಾತಾಡಿಬಿಟ್ಟೇ ಹೋಗಬೇಕು ಅಂತ ಕೂಡ ಹೇಳಿ ಬಂದರು. ನಾನು ಗಾಡಿ ತಳ್ಳಿದ್ದಕ್ಕೆ ಮುಖ ಎಲ್ಲ ಸ್ವೆಟ್ ಆಗಿದ್ದಕ್ಕೆ ನನ್ನ ಕಾಜಲೆಲ್ಲ ಈಚೆ ಬಂದು ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೆ. ಸೊ ಇಷ್ಟೆಲ್ಲ ರಂಪ ರಾಮಾಯಣ ಪಜೀತಿ ಮಾಡಿಕೊಂಡು ನಾವು ಫೈನಲಿ ನಂಬ್ತಿರೋ ಬಿಡ್ತಿರೋ ಗಾಯ್ಸ್ 12 ಗಂಟೆಗೆ ಹೋಗ್ಬೇಕಾಗಿತ್ತು ಫಂಕ್ಷನ್ಗೆ, 2 ಗಂಟೆಗೆ ಹೋದ್ವಿ. ಎಷ್ಟೊತ್ತಾಯ್ತು ಬಂದು ನೀವು? ಬೆಳಿಗ್ಗೆ ನಾವು ಮಧ್ಯಾಹ್ನ ಬಂದ್ವಲ್ಲ, ನೀವು ಬೆಳಗ್ಗೆ ಬಂದಿದ್ರೆ ನಾವು ಮಧ್ಯಾಹ್ನ ಬಂದಿದ್ವಿ. ಅಪ್ಪ ನಮ್ಗೆ ರೇಗಿಸ್ತಾ ಇದ್ರು ಹೋದ ತಕ್ಷಣ, ಇನ್ನೊಂದು 1/2 ಗಂಟೆ ಲೇಟಾಗಿ ಬಂದಿದ್ದಿದ್ರೆ ಶಾಮಿಯನ್ನ ಫೆಂಡಲ್ಲೆಲ್ಲ ಬಿಚ್ಕೊಂಡು ಹೋಗ್ತಿದ್ರು, ಆಮೇಲೆ ಬರ್ಬೋದಿತ್ತಲ್ಲ ಅಂತ. ಆಗಲೇ ಹಸು ಕರು ಅನ್ಕೊಂಡು ಹೋಗವನೆ. ಏನು ವಿಕಿ ಬಂದ ತಕ್ಷಣ ಬಾ ಬಾ ಬಾರೋ. ನನ್ನ ಮಗನಿಗಂತೂ ನಿಮಗೆಲ್ಲ ಗೊತ್ತು ಅನಿಮಲ್ಸ್ ಅಂದರೆ ತುಂಬ ಇಷ್ಟ. ಹಸು, ಎಮ್ಮೆ, ದನ, ಕರು, ಕೋಳಿ, ಕುರಿ, ನಾಯಿ, ಬೆಕ್ಕು ಈ ಥರದ್ದಂದರೆ ಪಂಚ ಪ್ರಾಣ. ಬಂದ ತಕ್ಷಣ ಅದನ್ನು ನೋಡೋಕ್ಕೆ ಅಂತ ಅದ್ರ ಕೊಟ್ಟಿಗೆ ಹತ್ರ ಹೊಟ್ಟೋಗಿದ್ದ. ಇವರು ಸ್ವಂತ ಅಪ್ಪನ ತಂಗಿ ಮನೆಯ ಗೃಹ ಪ್ರವೇಶ. ಸೊ ಬೇಗ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ನೀವೇ ನೋಡಿದ್ರಿ ಗೋಡೌನಲ್ಲಿ ಕೆಲಸ ಇತ್ತು. ಅದಕ್ಕಿಂತ ಮುಂಚೆ ಪೆಟ್ರೋಲ್ ಖಾಲಿ ಆಯಿತು, ಕಾರನ್ನ ತಳ್ಕೊಂಡು ಪಾರ್ಟಿ ಮನೆಗೆ ಹೋಗಿ ಅವ್ರನ್ನ ಮೀಟ್ ಮಾಡಿಕೊಂಡು ಬರೋಷ್ಟರಲ್ಲಿ ಹಿಂಗಾಯಿತು. ಈ ಬಿಸ್ನೆಸ್ ಮ್ಯಾನ್ಗಳಿಗೆ ಸ್ವಲ್ಪ ಟೈಮಿಂಗ್ಸ್ ಕಮ್ಮಿ ಇರುತ್ತೆ ಪರ್ಸ್ನಲ್ ಲೈಫ್ಗೆ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ. ನಂದು ಸತೀಶ್ ಅವ್ರ ಮೇಲೆ ಒಂದೇ ಬ್ಲೇಮ್, ಇದು ಒಂದೇ ಬ್ಲೇಮ್. ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರಿ ಸತೀಶ್ ಅಣ್ಣ ತುಂಬ ಒಳ್ಳೆಯವರು, ಮುಗ್ದ್ರು, ಇನ್ನೋಸೆಂಟ್, ನೀವು ಅವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋ ಹಾಗೆ ಹೀಗೆ ಅಂತ. ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡಿಲ್ಲ, ಅವ್ರನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಫ್ಯಾಮಿಲಿಗೆ ಟೈಮ್ ಕೊಡೋದಿಲ್ಲ, ಅದು ಒಂದೇ ನನ್ನ ಕಂಪ್ಲೇಂಟ್. ಸೊ ನೀವು ಅಂದಂಗೆ ನಿಮ್ಮ ಸತೀಶ್ ಅಣ್ಣ ಹೌದು ದೇವ್ರಂತವ್ರೇ. ಸೊ ಈಗ ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ ಸತ್ಯನಾರಾಯಣ ಸ್ವಾಮಿ. ಇದು ನನಗಂತೂ ತುಂಬ ಖುಷಿಯಾಯಿತು, ಯಾಕಂದರೆ ಇವತ್ತು ನಾನು ವಿಡಿಯೋ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದಲ್ಲ 2 ಸತ್ಯನಾರಾಯಣ ಸ್ವಾಮಿ ಪೂಜೆ ಅಟೆಂಡ್ ಮಾಡಿದ್ದೀನಿ. ಸೊ ಬ್ಲೆಸ್ಸಡ್ ಡೇ ಅಂತಲೇ ಕರಿಬೋದು, ಹೇಳ್ಬೋದು. ನಾನು ಕೂಡ ಬರುವಾಗ ಹೂ ಮತ್ತು ಹಣ್ಣುಕಾಯಿ ತೊಗೊಂಬಂದಿದ್ದೆ, ಅದನ್ನು ಕೂಡ ಹಾಕಿ ಪೂಜೆಗಿಟ್ಟು, ಅಂದರೆ ಹಣ್ಣುಕಾಯಿ ಮಾಡಿಕೊಂಡು ನಾನೇ ಪೂಜೆ ಮಾಡಿಕೊಂಡೆ. ಸ್ವಂತ ಅತ್ತೆ ಮನೆ ಅಲ್ವಾ, ಮಾಡಿಕೊಂಡ್ರೆ ಏನಾಗೋದಿಲ್ಲ ಅಂತ ಹೇಳಿ. ಸೊ ಹಣ್ಣುಕಾಯಿ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಮಹಾಮಂಗಳಾರತಿ ಮಾಡ್ತಾ ಇದ್ದೀನಿ. ಅವರು ಕೂಡ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನನಗೋಸ್ಕರ ಯಾಕೆ ಶ್ವೇತ ಬಂದಿಲ್ಲ, ಶ್ವೇತ ಬಂದಿಲ್ಲ ಯಾಕೆ ಯಾಕೆ ಅಂತ ಎಲ್ಲರೂ ವಿಚಾರಿಸ್ತಾ ಇದ್ರಂತೆ, ಅಪ್ಪ ಅಮ್ಮನೆಲ್ಲ ಕೇಳ್ತಾ ಇದ್ರಂತೆ. ಅದಕ್ಕೆ ಅವರು ಬರ್ತಾರೆ ಬರ್ತಾರೆ, ಸ್ವಲ್ಪ ಲೇಟಾಗುತ್ತೆ ಬರ್ತಾರೆ ಅಂತ ಹೇಳಿ 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 ಸಾಕಾಯ್ತಂತೆ. ಸೊ ಅಪ್ಪ ಅಮ್ಮ ನನಗೆ ಅದೇ ಹೇಳ್ತಾಯಿದ್ರು, ಎಲ್ರಿಗೂ ಉತ್ತರ ಕೊಟ್ಟು ಸಾಕಾಯಿತು ನನಗೆ ಅಂತ. ಹೋಗಿಲ್ಲ ಅಂತಂದರೆ ಒಂಥರ, ಹೋದ್ವಿ ಫೈನಲ್ ಲಾಸ್ಟ್, ಎಲ್ರಿಗೂ ಮುಖ ತೋರಿಸಿದ್ವಿ, ಅದೊಂದು ಸಮಾಧಾನ ಇದೆ. ಸೊ ಅದು ಬಂದು ಖುಷಿ ಇದೆ. ಆ ಸತ್ಯನಾರಾಯಣ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ, ನನ್ನ ಸ್ವಲ್ಪ ನನ್ನ ಫ್ಯಾಮಿಲಿ ಮೇಲೆ ಒಂಚೂರು ಕರುಣೆ ಜಾಸ್ತಿ ತೋರಿಸ್ಲಿ, ಒಳ್ಳೆಯ ಆರೋಗ್ಯ ಆಯಸ್ ಕೊಡಲಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ರಿಗೂ ಆ ಸತ್ಯನಾರಾಯಣ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತೀನಿ, ಕೇಳ್ಕೊತೀನಿ ಫ್ರೆಂಡ್ಸ್, ಬಾಟಮ್ ಆಫ್ ಮೈ ಹಾರ್ಟ್ ಅಂತ ಹೇಳ್ತಾ ಸಣ್ಣ ಪುಟ್ಟ ಸೆಲ್ಫಿ, ಸಣ್ಣ ಪುಟ್ಟ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಫೈನಲಿ ಎಲ್ಲ ಹೋಗಿ ಊಟ ಕೂತ್ಕೊಳ್ಳೋಣ, ಬನ್ನಿ ಬನ್ನಿ ಬೇಗ, ಖಾಲಿ ಆಗ್ತಾ ಇದೆ, ನೀವೇ ಲಾಸ್ಟ್ ಪಂಕ್ತಿ ಅಂತ ಹೇಳ್ತಾಯಿದ್ರು. ಸೊ ಲೇಟ್ ಮಾಡೋದು ಬೇಡ ಅಂತ ಹೇಳಿ ನಾವು ಕೂಡ ಹೋಗಿ ಊಟ ಕೂತ್ಕೊಂಡ್ವಿ. ಹಾಲು ಕಬಾಬ್ ಮತ್ತು ಶಾವಿಗೆ ಕೀರು, ಪಲ್ಯ, ಕೋಸಂಬರಿ ಮತ್ತು ಇದು ಯಾವುದು ಬದನೆಕಾಯಿದು ವಾಂಗಿಬಾತ್ ಸಾರಿ, ಆಮೇಲೆ ಕಾಯಿ ಹೊಬ್ಬಟ್ಟು, ತುಪ್ಪ, ವಾಂಗಿಬಾತ್, ಪಚ್ಚಡಿ, ಅನ್ನ, ಸಾಂಬಾರ್, ಅನ್ನ, ಮೊಸರು ಎಲ್ಲ ಇತ್ತು. ನಾನು ಸ್ವಲ್ಪ ಬೆಳಗ್ಗೆ ಲೈಟಾಗಿ ತಿಂದಿದ್ನಲ್ವ, ಸ್ವಲ್ಪ ಅನ್ನ ನುಗ್ಗೆಕಾಯಿ ಸಾಂಬಾರು ಚೆನ್ನಾಗಿತ್ತು. ಊರ ಕಡೆ ನುಗ್ಗೆಕಾಯಿ ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತಾರೆ, ಸೊ ಸಾಂಬಾರು ತುಂಬ ಚೆನ್ನಾಗಿತ್ತು. ಅದೆಲ್ಲ ತೊಗೊಂಡು ಇವಳು ನಮ್ಮ ಅತ್ತೆ ಮಗಳು, ಅವಳ ಜೊತೆನೂ ಕೂಡ ಒಂದು ಸಣ್ಣ ಪುಟ್ಟ ಸೆಲ್ಫಿ ಫೋಟೋ. ಅವ್ರ ಫ್ಯಾಮಿಲಿ ನಮ್ಮ ಅಣ್ಣ, ಅವ್ರ ಅಣ್ಣ ಆಗಬೇಕು, ನಮ್ಮ ಅಣ್ಣನಿಗೇ ನಮ್ಮ ಅತ್ತೆ ಮಗಳನ್ನು ಮದುವೆ ಮಾಡ್ಕೊಂಡಿರೋದು. ಸೊ ಅವ್ರ ಮಕ್ಕಳು ಫ್ಯಾಮಿಲಿ ಸಮೇತ ಎಲ್ಲ ಒಂದು ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ತೆಕ್ಕೊಂಡು ಒಂದು 5-10 ನಿಮಿಷ ಕೂತಿದ್ದು, ಅವರಿಗೆ ಗಿಫ್ಟ್ ಎಲ್ಲ ಕೊಟ್ಟು
ಮನೇನ ತೋರ್ಸೋಕ್ಕೆ ಆಗಲಿಲ್ಲ. ಸಾರಿ, ಬೇಜಾರಾಗಬೇಡಿ, ಹೊರಗಡೆಯಿಂದನೇ ಒಂದು ಸಣ್ಣ ಪುಟ್ಟ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಅವರಿಗೆ ಗಿಫ್ಟ್ ಎಲ್ಲ ಕೊಟ್ಟು ಬರ್ತೀವಿ ಅಂತ ಹೇಳಿ ಸತೀಶ್ಗೆ ಕಾಲ್ ಮೇಲೆ ಕಾಲು, ತುಂಬ ಕಾಲ್ಸ್ ಬರ್ತಾಯಿತ್ತು. ಫೈನಲಿ ಹೊರಟ್ವಿ. ಅಮ್ಮ ಬರ್ತೀನಿ ಕಾಯ್ತಾ ಇರು ಅಂತ ಹೇಳಿದ್ರು. ಅಮ್ಮನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಈಗ. ಇಷ್ಟೊತ್ತಲ್ಲೇ ನೀನೇ ಅವ್ರ ಮಾತು ಕೇಳ್ದೆ. ಅವಳೇ ಕುತ್ಕೊಳ್ಳ, ಹನ್ನೊಂದು ಗಂಟೆ ಬಂದವರು ಮಂಡಿಗೆ ಬಂದು ಫೋನ್ ಮಾಡಿಲ್ಲೆ. ಚೋಟ ಚೋಟ ಕಾನ್ವರ್ಸೇಷನ್ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಯಾರೂ ಏನೂ ಬೇಜಾರಾಗಬೇಡಿ. ಫೈನಲಿ ಅಮ್ಮನಿಗೂ ಬಾಯ್ ಹೇಳಿ ನಾವು ಕೂಡ ಹೊರಟ್ವಿ. ಈಗ ನಾವು ಬಂದ್ವಿ ಸತೀಶ್ ಅಕ್ಕನ ಮನೆಗೆ, ಲೋಕನಾಯಕ್ ನಗರ ಹೆಬ್ಬಾಳ್ ಫ್ಯಾಕ್ಟ್ರಿ ಸರ್ಕಲ್ ಇದೆಯಲ್ಲ, ಮೀನ್ಸ್ ಏನಂತಾರೆ ಅದಕ್ಕೆ, ಇಂಡಸ್ಟ್ರಿಯಲ್ ಏರಿಯಾ ಲೇಔಟ್. ಅಲ್ಲಿಗೆ ಬಂದ್ವಿ. ಸೊ ಅಲ್ಲೂ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು. ಅಲ್ಲೂ ಕೂಡ ಮುಖ ತೋರಿಸಿ ವಿಸಿಟ್ ಮಾಡಿ ಮಹಾಮಂಗಳಾರತಿ ಮಾಡಿ ಹೋಗೋಣ ಅಂತ ಅಂದ್ಕೊಂಡು ಫೈನಲಾಗಿ ಬರ್ತೀವಿ, ವಿಸಿಟ್ ಮಾಡ್ತೀವಿ, ಮಾತಾಡಿಸ್ತೀವಲ್ಲ, ಅದು ಮೇಯ್ನ್ ಮ್ಯಾಟರ್ ಆಗುತ್ತೆ. ಇಷ್ಟೊತ್ತಿಗೆ ಬರ್ತೀವಿ ಅನ್ನೋದಲ್ಲ. ಸೊ ಅಲ್ಲೂ ಕೂಡ ಬಂದು ನಾನು ಕೂಡ ಮಹಾಮಂಗಳಾರತಿ ಮಾಡಿದೆ. ತುಂಬ ಖುಷಿಯಾಯಿತು ನನಗೆ. ಅವರಿಗೆ ಹೇಳಿದ್ದೆ ನಾನು ಹಿಂಗೆ ಫಂಕ್ಷನ್ ಇದೆ, ಹೋಗಿ ಲೇಟ್ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಬಂದು ಹೋಗ್ತೀನಿ ಅಂತ. ಅದಕ್ಕೆ ಅವರು ಪರವಾಗಿಲ್ಲ, ನೀವು ಬಂದು ಹೋಗಿ ವಿಸಿಟ್ ಮಾಡೋಗಿ ಅಂತ ಹೇಳಿದ್ರು. ಸೊ ಇವರು ಸತೀಶ್ ಅಕ್ಕನ ಸೊಸೆ, ಅವ್ರ ಜೊತೆ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಫೋಟೋ ಕೂಡ ತೆಕ್ಕೊಂಡಿದ್ದೀನಿ. ಇವನು ನಮ್ಮ ಜಿಯಾನ್. ಸೊ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಸತೀಶ್ ಅಕ್ಕನ ಮೊಮ್ಮಗ. ತುಂಬ ಕ್ಯೂಟು, ತುಂಬ ಶಾರ್ಪು. ಇವಾಗಿನ ಮಕ್ಕಳೇ ಹಂಗೆ ತುಂಬ ಶಾರ್ಪ್ ಮಕ್ಕಳು ಇವಾಗೆಲ್ಲ. ಸೊ ಒಂದು 5-10 ನಿಮಿಷ ಅಲ್ಲೇ ಕೂತಿದ್ದು ಮಾತಾಡಿಕೊಂಡು ಅವ್ರ ಜೊತೆ. ಸತೀಶ್ ಕೂಡ ಊಟಕ್ಕೆ ಕೂತ್ಕೊಂಡ್ರು, ಯಾಕಂದರೆ ಅವ್ರಿಗೆ ಅಲ್ಲಿ ಸರಿಗೆ ಊಟ ತಿಂದಿರಲಿಲ್ಲ. ಹಾಗಾಗಿ ನಾನು ಊಟ ಮಾಡಲಿಲ್ಲ. ಒಂದು ಕೊಡು. ಈಗ ಅಲ್ಲೂ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿ ಬಂದ್ವಿ, ಅದಕ್ಕೆ ಜಿಯನೋ ಜಿಯನೋ ತಾತ ಕಣ, ಇವರು ತಾತ ತಾತ ಅನ್ನ ಜಿಯನೋ. ಏ ಜಿಯಾನ್ ತಾತ ಕರಿ, ಎಲ್ಲ ಅವನೇ ಕಾಣಿಸ್ತಾನೆ ಇಲ್ಲ ತಾತ ಕರಿ. ಏ ರೀ ಕೊಡ್ಬೇಡ ರೀ, ಕೆಮ್ಮಂತೆ ಕೆಮ್ಲು ಈ ಕೆಮ್ಲು ಯಾವತ್ತೋ ಅದೇ ಮಿಥ್ಯ. ನಾವು ನೀವು ದೇವಸ್ಥಾನಕ್ಕೆ ಹೋಗಿದ್ರೆ ಅವ್ರಿಗೆ ಪೂಜೆ ಸಿಗ್ತಲ್ಲ. ಸೊ ಹಿಂಗೆ ಮಾತಾಡ್ತಾ ಅಲ್ಲೊಂದು 1/2 ಗಂಟೆ ಕೂತಿದ್ದು, ಅದು ಇದು ಕಷ್ಟ ಸುಖ ಅವ್ರ ಅಕ್ಕ ತಮ್ಮ ಇಬ್ಬರು ಮಾತಾಡಿಕೊಂಡು. ಸೊ ಫೈನಲಾಗಿ ತುಂಬ ಟಯರ್ಡ್ ಆಗಿತ್ತು, ಮನೆ ಕಡೆ ಹೊರಟ್ವಿ. ನನ್ನ ಮಕ್ಕಳಿಗೆ ನಾಳೆ ಬೆಳಗ್ಗೆ ಯೂನಿಟ್ ಟೆಸ್ಟ್ ಇತ್ತು. ಅವರಿಗಂತೂ ಏನೂ ಓದಿಸಿರಲಿಲ್ಲ, ಬರೆಸಿರಲಿಲ್ಲ. ಬೆಳಗ್ಗೆಯಿಂದ ಸುತ್ತೋದೇ ಆಗಿತ್ತು ನನಗೆ, ನೀವೇ ನೋಡಿದ್ರಿ. ಸೊ ಕುಂಕುಮ ಎಲ್ಲ ಹರಡ್ಕೊಂಡಿತ್ತು ನನಗೆ. ಎಷ್ಟೊತ್ತಿಗೂ ಕೈಕಾಲು ಮುಖ ತೊಳಿತೀನಪ್ಪ ಅನ್ನಿಸ್ತಿತ್ತು. ತುಂಬ ಬಿಸಿಲಿತ್ತು ಆ್ಯಕ್ಚುಲಿ ಇವತ್ತು, ಬಟ್ ರಾತ್ರಿ ಹಾಗೆ ಜಿಡಿ ಮಳೆ ಹಿಡ್ಕೊಂತು. ಯಾಕೆ ಹೇಳ್ತೀರಾ ಫ್ರೆಂಡ್ಸ್, ನಾವು ಬರೋಷ್ಟರಲ್ಲೇ ಗುರುಮಲ್ಲಪ್ಪ ನಮಗೋಸ್ಕರ ಕಾಯ್ತಾ ಕೂತಿದ್ರು. ಎಸ್ಸಲ್ಲಿ ಫೋನ್ ಮಾಡೋದು ಮೇಡಮ್ ಅರೇ, ನಿಮಗೆ ಫೋನ್ ಯಾಕೆ ಮೇಡಮ್ ಅರೇ, ನೀವು ಎತ್ತತಾ ಇಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ನಮ್ಮ ಜೊತೆ ಜಗಳ ಮಾಡೋಕ್ಕೆ ಬಂದು ಕಾಯ್ದಾ ಕೂತಿದ್ರು. ತಮಾಷೆಗೆ ನಮ್ಮಿಬ್ಬರದ್ದು ಕಚ್ಚಾಟ ಇದ್ದಿದ್ದೆ. ಕಾಫಿ ಕೊಡಿ, ನಿಮ್ಮ ಕೈ ಕಾಫಿ ಕುಡಿಬೇಕು ನಾನು ಅಂತ ಹೇಳ್ತಾಯಿದ್ರು. ಸೊ ಅವ್ರಿಗೂ ಒಂದು ಕಪ್ ಸ್ಟ್ರಾಂಗ್ ಕಾಫಿ ಮಾಡಿಕೊಟ್ಟೆ. ಅದಕ್ಕೆ ನಾನು ಹೇಳ್ತಾಯಿದ್ದೆ, ನಾನು ಕಾಲ್ ಮಾಡ್ದಂಗೆ ನೀವು ರಿಸೀವ್ ಮಾಡಲಿಲ್ಲ, ನೀವು ಕಾಲ್ ಮಾಡ್ದಂಗೆ ನಾನು ಯಾಕೆ ರಿಸೀವ್ ಮಾಡಬೇಕು ಅಂತ ಇಬ್ಬರು ಫೈಟಿಂಗ್ ಮಾಡಿಕೊಂಡು ಕೈ ಕಾಲು ಮುಖ ತೊಳೆದು ತಲೆಗೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಹಂಗೆ ರೆಸ್ಟ್ ಮಾಡಿಕೊಂಡು. ಅವರಿದ್ದರೆ ನಮ್ಮನೇಲಿ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ, ಅಷ್ಟು ಕಾಮಿಡಿಯಾಗಿ ಮಾತಾಡ್ಕೊಂಡಿರ್ತೀವಿ. ನನ್ನ ಮಗಳಿಗೆ ಕೂತ್ಕೊಂಡು ಓದ್ಕೋ, ನಾಳೆ ಟೆಸ್ಟ್ ಇದೆ ಅಂತ ಹೇಳಿ ಕೂತ್ಕೊಂಡು ಓದಿಸ್ತಾ ಇದ್ದೀನಿ. ಬಟ್ ಅವಳ ಮೈಂಡ್ ಓದೋ ಕಡೆ ಇಲ್ಲವೇ ಇಲ್ಲ. ಬೆಳಗ್ಗೆಯಿಂದ ಎಷ್ಟು ಸುತ್ತಿದ್ದಾಳೆ, ಮೈಂಡ್ ಎಲ್ಲ ಇನ್ನೂ ಸುತ್ತೋದ್ರಲ್ಲೇ, ಏನೇನು ಮಾಡಿದ್ವಿ ಅನ್ನೋದನ್ನೇ ಕನಸು ಕಾಣ್ತಾ ಕೂತ್ಕೊಂಡಿದ್ದಾಳೆ ಅವಳು. ಇಲ್ಲಿ ಮಾಡೋ ಕೆಲಸ ಬಿಟ್ಬಿಟ್ಟು ಅಲ್ಲಿ ಆಡುಬಾರ್ ದಾಸಯ್ಯ ಅಂತ ಸ್ಟ್ರೈಕ್ ಹೋಗಿದ್ದೀರಾ? ಇವತ್ತೆಲ್ಲ ಹೋಗಿದ್ರೆ ದುಡ್ಡು ಕೊಡ್ತಾರಲ್ಲ ನಿಮ್ಗೆ? ದುಡ್ಡು ಕೊಡಲ್ಲ, ದುಡ್ಡು ಕೊಡ್ತಾರೆ ಹೋಯ್ತಿಲ್ಲ. ಹೇಳಿ ಈಗ ಇನ್ ವ್ಯಕ್ತಿ ಮುಖ ನೋಡ್ಕೊಂಡು ಹೋಗಿದ್ದೀರಾ? ಹಂಗಾರೆ ನಾವು ಮುಖ ಚೆನ್ನಾಗಿಲ್ವಾ? ಟಿವಿ ಗುರುಮಲ್ಲಪ್ಪಂಗೆ, ಟಿವಿ ಗುರುಮಲ್ಲಪ್ಪಂಗೆ ಯಾವ ಕೇಳ ಕೊಡ್ಸಿದ್ರ? ಟಿವಿ ಕೊಡ್ತಾರ? ಯಾವಾಗ ಚೋಡಿ ಮನೆಯಾಳ ಚೋಡಿ ಚೋಡಿ ವಿಷಯಗಳನ್ನ ನಮ್ ಕಚ್ಚಾಟ ಆಸ್ ಯೂಶುವಲ್ ಆಗಿ ಇದ್ದಿದ್ದೆ. ಸೊ ನೈಟ್ ಅಡುಗೆ ಏನು ಮಾಡಿರಲಿಲ್ಲ, ಕಾರಣ
ನೂಡಲ್ಸ್ ತಂದು ಕೊಟ್ಟರು ಸತೀಶು, ಮತ್ತು ರೋಟಿ ಮತ್ತು ಕರ್ರಿ ಕೂಡ ತಂದುಕೊಟ್ರು, ಅದನ್ನೇ ತಿನ್ಕೊಂಡ್ವಿ, ಬಟರ್ ಕುಲ್ಚಾ. ಸೊ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಫುಲ್ಲು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಏನನ್ನಿಸ್ತು ಏನು ಕಮೆಂಟಲ್ಲಿ ಹೇಳಿ. ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಜಾಸ್ತಿ, ಬಾಯ್ ಬಾಯ್.